ಉತ್ತರ ಕನ್ನಡ ಜಿಲ್ಲೆ ಕೇವಲ ಹಸಿರು ಕಾನನ ವನ ವೃಕ್ಷಗಳಿಗೆ ಮಾತ್ರ ಹೆಸರಾಗಿಲ್ಲ, ಯಕ್ಷಗಾನ ಬಯಲಾಟ ಇತ್ಯಾದಿ ಕಲಾ ಪ್ರಕಾರಗಳಿಗೂ ಪ್ರಸಿದ್ಧವಾಗಿದೆ. ಜಿಲ್ಲೆಯ ಕುಮಟಾ ತಾಲೂಕಿನ ಮುರೂರು ಗ್ರಾಮದ ಕಲಾವಿದ ಶಿವಮೂರ್ತಿ ಭಟ್ ಎಂಬುವರು ತೆಂಗಿನಕಾಯಿಯ ಚಿಪ್ಪು, ಸಮುದ್ರದಲ್ಲಿನ ವಸ್ತುಗಳು, ಕಲ್ಲು ಇತ್ಯಾದಿಗಳಲ್ಲಿ ಕಲಾಕೃತಿ ರಚಿಸುವ ಮೂಲಕ ಮನೆ ಮಾತಾಗಿದ್ದಾರೆ. ತಂದೆಯಿಂದ ಪರಂಪರಾಗತವಾಗಿ ಬಂದ ಶಿಲ್ಪಕಲೆಯ ಜೊತೆಗೆ ವಿಶೇಷವಾಗಿ ಪ್ರಕೃತಿಜನ್ಯ ವಸ್ತುಗಳಾದ ತೆಂಗಿನ ಉತ್ಪನ್ನಗಳು, ಕಪ್ಪೆ ಚಿಪ್ಪುಗಳಲ್ಲಿ ಕಲಾಕೃತಿ ರೂಪಿಸುವಲ್ಲಿ ಶಿವಮೂರ್ತಿ ಭಟ್ ಸಿದ್ಧಹಸ್ತರಾಗಿದ್ದಾರೆ. ಅವರ ಈ ಕಲಾ ಮತ್ತು ಪ್ರತಿಭೆಗೆ ಜನರಿಂದಲೂ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಕಾಡು, ಪ್ರಾಣಿ ಪಕ್ಷಿಗಳು, ವಿವಿಧ ರೀತಿಯ ಕ್ರಿಮಿ ಕೀಟಗಳು, ಬುಡಕಟ್ಟು ಸಂಸ್ಕೃತಿ ಸೇರಿದಂತೆ ಪರಂಪರೆಯನ್ನು ತಮ್ಮ ಕಲಾಕೃತಿಗಳಲ್ಲಿ ಅನಾವರಣಗೊಳಿಸಿದ್ದಾರೆ. ಇಲ್ಲಿನ ಪ್ರಗತಿ ಅನುದಾನಿತ ಶಾಲೆಯಲ್ಲಿ ಕಲಾ ಶಿಕ್ಷಕರಾಗಿ ಕೆಲಸ ಮಾಡುತ್ತಿರುವ ಶಿವಮೂರ್ತಿ ಭಟ್ ಮಕ್ಕಳಲ್ಲಿ ಪಠ್ಯೇತರ ಕೌಶಲ್ಯ ಮತ್ತು ಪ್ರತಿಭೆಗಳನ್ನು ಹೊರಹೊಮ್ಮಿಸುವ ಕೆಲಸವನ್ನೂ ಮಾಡುತ್ತಿದ್ದಾರೆ. ಶಿವಮೂರ್ತಿ ಭಟ್ ಅವರ ಈ ಕಲಾ ಪ್ರತಿಭೆಯನ್ನು ಶಾಲಾ ಶಿಕ್ಷಕರು, ಪೋಷಕರು ಶ್ಲಾಘಿಸುತ್ತಿದ್ದು ಡಿಡಿ ನ್ಯೂಸ್ನೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ. ಪ್ರಗತಿ ಅನುದಾನಿತ ಶಾಲಾ ಮುಖ್ಯ ಶಿಕ್ಷಕ ವಿಶ್ವನಾಥ ಗೌಡ ಶಿವಮೂರ್ತಿ ಭಟ್ ಅವರು ಸ್ಥಳೀಯವಾಗಿ ಸಿಗುವ ಉಪ ಉತ್ಪನ್ನಗಳನ್ನು ಬಳಸಿ ಕಲಾ ಪ್ರತಿಭಾವಂತ ಕಲಾವಿದರು. ಅವರು ತಮ್ಮ ಶಾಲೆಯಲ್ಲಿ ಕಲಾ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದು ಮಕ್ಕಳಲ್ಲಿನ ಸುಪ್ತ ಪ್ರತಿಭೆಯನ್ನು ಪೋಷಿಸುತ್ತಿದ್ದಾರೆ ಎಂದು ಹೇಳಿದರು. ಮಹಾನ್ ಕಾರ್ಯಕ್ರಮದ ಅಡಿಯಲ್ಲಿ ಬಹಳಷ್ಟು ಮಕ್ಕಳಿಗೆ ತರಬೇತಿ ನೀಡಿದ್ದಾರೆ. ಸ್ವತಃ ಕಲಾವಿದರಾಗಿ ನೂರಾರು ಕಲಾಕೃತಿಗಳನ್ನು ನಿರ್ಮಿಸಿದ್ದಾರೆ. ಕಲೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಿದ್ರೆ ಅದ್ಭುತವಾದ ತರಬೇತಿಯನ್ನು ಕೊಟ್ಟು ಮಕ್ಕಳಲ್ಲಿರ್ತಕ್ಕಂತಹ ಸೂಕ್ತ ಪ್ರತಿಭೆಗಳನ್ನು ಹೊರಹಾಕ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಶಿವಮೂರ್ತಿ ಭಟ್ ಅವರ ತಂದೆ ಸೂರ್ಯನಾರಾಯಣ ಭಟ್ ತಾವು ಹಲವಾರು ವರ್ಷಗಳಿಂದ ಶಿಲ್ಪಕಲೆಯನ್ನು ವೃತ್ತಿಯಾಗಿ ಮಾಡಿಕೊಂಡು ಬಂದಿದ್ದು ತಮ್ಮ ಮಗನು ಶಿಲ್ಪಕಲಾ ವೃತ್ತಿಯನ್ನು ಹೆಚ್ಚಿನ ಆಸಕ್ತಿಯಿಂದ ಮುಂದುವರಿಸುತ್ತಿದ್ದಾನೆ. ವಿಶೇಷವಾಗಿ ತೆಂಗಿನ ಚಿಪ್ಪುಗಳಿಂದ ವಿವಿಧ ರೀತಿಯ ಕಲಾಕೃತಿಗಳನ್ನು ರಚಿಸುತ್ತಿದ್ದು ಜನರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರತಿಭೆ ಇದೆ ಅವನ ಹತ್ರ. ಈಗ ಪ್ರತಿಯೊಂದರಲ್ಲೂ ಬೇರೆ ಬೇರೆ ಇದರಲ್ಲಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಬಹಳ ಜನರಿಂದ ಮಾಡಿದಂಥ ಕೆಲವು ಇದೆಲ್ಲ ಪ್ರಶಂಸೆಗೆ ಮಾಡ್ತಾರೆ. ಇನ್ನು ಮುಂದೆ ಅದರಲ್ಲಿ ಇನ್ನೂ ಹೆಚ್ಚಿನ ಸಾಧ್ಯ ಇದು ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ತೆಂಗಿನ ಕಲಾವಿದ ಶಿವಮೂರ್ತಿ ಭಟ್ ತಮ್ಮ ತಂದೆಯೊಂದಿಗೆ ಕೆಲಸ ಮಾಡುತ್ತಲೇ ತಾವು ಕಲಾವಿದರಾಗಿ ರೂಪುಗೊಳ್ಳಲು ಸಾಧ್ಯವಾಯಿತು. ವಿಶೇಷವಾಗಿ ತೆಂಗಿನ ಮರದ ವಸ್ತುಗಳು, ಸಮುದ್ರದಲ್ಲಿ ಸಿಗುವ ವಿವಿಧ ವಸ್ತುಗಳು, ಕಾಡಿನ ಉತ್ಪನ್ನಗಳಿಂದ ತಾವು ಕಲಾಕೃತಿಗಳನ್ನು ರಚಿಸುತ್ತಿರುವುದಾಗಿ ತಿಳಿಸಿದರು. ಮಾರಾಟ ಮಾಡುವಂತದ್ದು ಮತ್ತು ಉದ್ಯೋಗ ಅವಕಾಶಗಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಇಟ್ಟುಕೊಂಡು ಜನರನ್ನು ಇಟ್ಟುಕೊಂಡು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಇದೇ ಯೋಜನೆ ಇದೆ ಮುಂದೆ.